सर नमस्ते. नमस्ते सर, निम्हेसरु? मेहुल श्रीवास्तव. ಸರ್, ಇದು ನಿಮ್ಮ ಇಂಡಸ್ಟ್ರಿ ಹೆಸರು ಸರ್, ನೇಮ್ ಹೆಸರು, ಶಾಪ್ ಹೆಸರು? ಲಿಯೋ ಪೆಟ್ ಪ್ರಾಡಕ್ಟ್ಸ್. ಲಿಯೋ ಪೆಟ್ ಆಕ್ಸೆಸರೀಸ್ ಹೋಲ್ಸೇಲರ್ ನಾವು. ಓಕೆ. ಹಾಂ, ಶೇಷಾದಿಪುರಮಲ್ಲಿರೋದು ನಾವು. ಬ್ಯಾಂಗ್ಳೂರಿನ ಶೇಷಾದಿಪುರಮಲ್ಲಿರೋ ಪೆಟ್ ಆಕ್ಸೆಸರೀಸ್ನ ಹೋಲ್ಸೇಲರ್ ಅಂತಂದರೆ ಯಾವುದೇ ರೀತಿಯ ಆಟಿಕೆಗಳಾಗಿರ್ಬೋದು, ಮತ್ತು ಬೆಲ್ಟ್ಸು, ಮತ್ತು ಫುಡ್ಡು ಪ್ರಾಡಕ್ಟ್ಸ್ಗೆ ಆ ಥರ ಎಲ್ಲ ಕೊಡ್ತಾರೆ ಸರ್. ಇದರಲ್ಲಿ ವಿಶೇಷತೆ ಏನು ಸರ್ ಲಿಯೋ ಪೆಟ್ ಪ್ರಾಡಕ್ಟ್ಸು? ಲಿಯೋ ಪೆಟ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಇವಾಗ ಎಲ್ಲ ಕಡೆ ಬೋನ್ಸ್ ಸಿಗುತ್ತೆ. ಆ ಬೋನ್ಸು ನಿಮಗೆ ಡಿಫ್ರೆಂಟಾಗಿ ಬೇಕಂದರೆ ಇವಾಗ ಅದರಲ್ಲಿ ಏನು ಇಷ್ಟಪಟ್ಟು ತಿನ್ನತ್ತಂದರೆ, ಒಂದು ಇವಾಗ ನಮಗೆ 25 ಇಯರ್ಸ್ ಓಲ್ಡ್ ಬ್ರ್ಯಾಂಡ್ ನಮ್ಮದು, ಬ್ರ್ಯಾಂಡ್ ಮೇಲೆ ಟ್ರಸ್ಟ್ ಇರುತ್ತೆ. ಒಂದು ಎಲ್ಲ ನಾಯಿ ಏನಾಗುತ್ತೆ, ಎಲ್ಲ ಯಾವುದೋ ಒಂದು ಹೊಸ ಬ್ರ್ಯಾಂಡ್ ಬರುತ್ತೆ ಅದನ್ನು ತಿನ್ನಿಸ್ತಾರೆ, ಅದು ತಿನ್ನಲ್ಲ, ಆ ಟ್ರಸ್ಟು ನಮ್ಮ ಮೇಲೆ ಹೋಲ್ಡ್ ಆಗಿಬಿಟ್ಟಿದೆ ಇವಾಗ. ಸೊ ಹಂಗಾಗಿ ಕಸ್ಟಮರ್ಸು ನಮ್ಮ ಹತ್ರ ಓಡ್ ಬಿಡ್ತಾರೆ, ಓಕೆ ಲಿಯೋ ಪೆಟ್ ಪ್ರಾಡಕ್ಟ್ಸ್ ಅಂದರೆ ಟ್ರಸ್ಟೆಡ್ ಬ್ರ್ಯಾಂಡು, ಆಮೇಲೆ ಲೋಕಲ್ ಬೆಂಗಳೂರಿಯನ್ಸ್ ಬ್ರ್ಯಾಂಡೇ, ಅದಕ್ಕೆ ಜನ ಬರ್ತಾರೆ ನಮ್ಮ ಹತ್ರ. ಲಿಯೋ ಪೆಟ್ ಪ್ರಾಡಕ್ಟ್ಸ್ನ ಟಾಪ್ 5 ಕಮೋಡಿಟೀಸ್ ಯಾವ್ದು ಸರ್? ಅದೇ ಬೋನ್ಸ್ ಅಂತ ಹೇಳ್ಬೋದು, ಕಾಲರ್ಸಲ್ಲೂ ಇದ್ದೀವಿ, ಮಂಚೀಸಲ್ಲಿ ನಾವೇ ಇದ್ದೀವಿ, ಚೇನ್ಸ್ ಅಂತ ಹೇಳ್ಬೋದು, ಆಮೇಲೆ ಬೌಲ್ಸ್ ಇದೆ, ತುಂಬ ಇದೆ, ಬಿಸ್ಕೆಟ್ಸ್ ಇದೆ, ಬಿಸ್ಕೆಟ್ಸ್ ರೇಂಜ್ ಚೆನ್ನಾಗಿದೆ. ಇವಾಗ ಹೊಸದಾಗಿ ನಮ್ಮದು ಓ ಮೈ ಡಾಗ್ ರೇಂಜ್ ಶ್ಯಾಂಪೂಸ್ ಎಲ್ಲ ರೇಂಜ್ ಇದೆ, ಅದು ನಮ್ಮ ಹತ್ರನೇ ಇರುತ್ತೆ. ಇವಾಗ ಶ್ಯಾಂಪೂಸ್ ಕೂಡ ಅವೈಲೇಬಲ್ ಇದೆ, ಅದಕ್ಕೆ ನಾವು ಲೀಗಲ್ ಡಿಸ್ಟ್ರಿಬ್ಯೂಟರ್. ನಾವು ಲೀಗಲ್, ಅದಕ್ಕೆ ನಾವು ಲೀಗಲ್ ಡಿಸ್ಟ್ರಿಬ್ಯೂಟರ್ ಥ್ರೂ ಔಟ್ ಕರ್ನಾಟಕ, ಬರೀ ನಮ್ಮ ಹತ್ರ ಮಾತ್ರ ಸಿಗುತ್ತೆ ಇವಾಗ. ಸರ್, ನಿಮ್ಮ ಲಿಯೋ ಪೆಟ್ ಪ್ರಾಡಕ್ಟ್ಸ್ನ ಲೀಡಿಂಗ್ ಪ್ರಾಡಕ್ಟ್ಸ್ ಯಾವ ಸರ್ ಅದು ಜಾಸ್ತಿ ಸೇಲ್ ಆಗ್ತಿರೋದು? ಬೋನ್ ಆ್ಯಂಡ್ ಮಂಚೀಸ್ ಆ್ಯಂಡ್ ಕಾಲರ್ ಲೀಶ್ ಚೇನ್, 5 ಐಟಮ್ ತುಂಬ ಹೋಗುತ್ತೆ, ತುಂಬ ಹೋಗುತ್ತೆ. ಎಲ್ಲದನ್ನು ಮೇಕ್ ಇನ್ ಇಂಡಿಯಾನ ಅದು ಇಲ್ಲೇ ಪ್ರೊಡಕ್ಟ್ ಮಾಡ್ತಾರೆ, ಅದು ಎಲ್ಲ ಮೇಕ್ ಇನ್ ಇಂಡಿಯಾ, ನಾರ್ತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಇಲ್ಲಿ ಬಂದು ಹೋಲ್ಸೇಲ್ ಆಗುತ್ತೆ ನಾರ್ತಲ್ಲಿ ಮ್ಯಾನುಫ್ಯಾಕ್ಚರಿಂಗು. ಸರ್, ಬ್ಯಾಂಗ್ಳೂರಲ್ಲಿ ಪೆಟ್ ಆಕ್ಸೆಸರೀಸ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಸರ್, ಅಂದರೆ ಎಷ್ಟು ಸ್ಕೇಲೇಬಲ್? ತುಂಬ ದೊಡ್ಡದಿದೆ, ತುಂಬ. ಇವಾಗ ಪೆಟ್ಸ್ ಬೆಳೀತಾನೆ ಅವರೇ, ಅದೇ ಥರ ಕೊಳವರು ಬೆಳೀತವ್ರೆ, ಬಟ್ ಪೆಟ್ಸ್ ತುಂಬ ಬೆಳೀತವ್ರೆ. ದೊಡ್ಡ ಸ್ಕೇಲೇಬಲ್ ಇಂಡಸ್ಟ್ರಿ ಅಂತಲೇ ಹೇಳ್ತೀರಾ. ತುಂಬ ದೊಡ್ಡದು. ಯಾರಾದರೂ ಒಬ್ಬರು ಪೆಟ್ ಇಂಡಸ್ಟ್ರಿನ ಇಡಬೇಕು ಅಂದರೆ, ಆಕ್ಸೆಸರಿ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಅವ್ರಿಗೇನು ಹೇಳ್ತೀರಾ ಸರ್? ಆಕ್ಸೆಸರೀಸ್ ಹೋಲ್ಸೇಲ್ ಮಾಡೋಕ್ಕಾಗಲ್ಲ, ಪೆಟ್ ಶಾಪ್ ಬೇಕಂದರೆ ಮಾಡ್ಬೋದು ಅವರು. ಪೆಟ್ ಶಾಪ್ಗೆ ಒಳ್ಳೆಯ ಇದಿದೆ, ಸಪೋರ್ಟ್ ಇದೆ, ಆಮೇಲೆ ಪೆಟ್ ಶಾಪ್ಗೆಲ್ಲ ನಾವು ಸಪ್ಲೈ ಮಾಡ್ತೀವಲ್ಲ, ಆ ಥರ ನಾವು ಸಪ್ಲೈ ಮಾಡ್ಬೋದು. ಯಾರ್ಯಾರಿಗೆ ಬೇಕೋ ಲಿಯೋ ಪೆಟ್ ಪ್ರಾಡಕ್ಟ್ಸ್ ಗೂಗಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮಾರ್ಜಿನ್ನ ದಯವಿಟ್ಟು ಫೋನಲ್ಲಿ ಕೇಳಬೇಡಿ, ಏನಕ್ಕಂದರೆ ಮಾರ್ಜಿನು ನಾವು ಡಿಸ್ಕ್ಲೋಸ್ ಮಾಡೋದೇ ಇಲ್ಲ ಫೋನಲ್ಲಿ. ನೀವು ವಿಸ್ಟಿಂಗ್ ಕಾರ್ಡ್ ತೊಗೊಂಬಂದರೆ ಮಾತ್ರ ನಾವು ಮಾರ್ಜಿನ್ ಡಿಸ್ಕ್ಲೋಸ್ ಮಾಡೋಕ್ಕಾಗತ್ತೆ. ಏನಕ್ಕೆ ಮಾ ಫೋನಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಅಂದರೆ, ಇವಾಗ ರ್ಯಾಂಡಮ್ ಆಗಿ ಯಾರು ಪೆಟ್ ಶಾಪ್ ಓನರ್, ಅದು ಪೆಟ್ ಓನರ್ ಇರ್ತಾರೆ, ಪೆಟ್ ಓನರ್ ನಾರ್ಮಲ್ ಆಗಿ ಫೋನ್ ಮಾಡ್ಬೋದಲ್ಲ, ಅದಕ್ಕೆ ನಾವು ಮಾರ್ಜಿನ್ ಡಿಸ್ಕ್ಲೋಸ್ ಮಾಡಲ್ಲ. ಸೊ ನೀವು ಲಿಯೋ ಪೆಟ್ ಪ್ರಾಡಕ್ಟ್ಸ್ ಅವ್ರನ್ನ ಪರ್ಸ್ನಲ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದ ಫ್ರಾಂಚೈಸ್ನ ಓನ್ ಮಾಡಬೇಕಂದ್ರೂ, ಅಥವಾ ಅವ್ರ ಪ್ರಾಡಕ್ಟ್ಸ್ನ ನೀವು ಶಾಪಲ್ಲಿ ಹೋಸ್ಟ್ ಮಾಡಬೇಕಂದ್ರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಂಪ್ಲೀಟಾಗಿ ಹೇಳ್ತಾರೆ ಅಂತ ಹೇಳ್ತೀವಿ. ಹೌದು ಹೌದು, ಹಾಗೆ ನೀವು ಇಲ್ಲೇ ಬರ್ಬೋದು. ಸೊ ನಿಮ್ಮ ಬ್ರ್ಯಾಂಡು ಜನರಿಗೆ ಇದನ್ನೇ ಯಾಕೆ ತೊಗೊಬೇಕು ಅಂತ ಏನು ಹೇಳ್ತೀರಾ ಸರ್? ಬನ್ನಿ, ನಿಮಗೆ ಒಂದೊಂದು ಪ್ರಾಡಕ್ಟು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇರುತ್ತಂತ. ಇವಾಗ ಇದು ಬಿಸ್ಕೆಟ್ಸು, ನಮ್ಮದು ಬಿಸ್ಕೆಟ್ಸಲ್ಲಿ ಏನಾಗುತ್ತೆ, ಕೆಲವರು ಬರೀ 5 ಫ್ಲೇವರ್ ನಾನ್ ವೆಜ್ಜು ಅಷ್ಟೇ, ಒಂದೇ ಒಂದು ವೆಜ್ಜು. ನಾವು ವೆಜ್ಜಲ್ಲೂ 5 ಫ್ಲೇವರ್ ಇದೆ ನಮ್ಮದು. ಒಂದು ನಾರ್ಮಲ್ ಫಸ್ಟು ಚಿಕನು, ನಾನ್ ವೆಜ್ ಮಿಕ್ಸ್ ನಾನ್ ವೆಜ್ಜು, ಮೀಟು, ಲಿವರು, ಆಮೇಲೆ ಎಗ್ ಆ್ಯಂಡ್ ಚೀಸು, ಇಷ್ಟು ನಾನ್ ವೆಜ್ಜು. ವೆಜ್ಜಲ್ಲಿ ಬಂದು ಚೀಸು, ಕ್ಯಾರೆಟು, ಯೋಗರ್ಟು, ಮಿಲ್ಕು, ಆಮೇಲೆ ಪಂಪ್ಕಿನು, ಅಷ್ಟು ಫ್ಲೇವರ್ ನಿಮಗೆ ವೆಜ್ಜಲ್ಲೂ ಸಿಗುತ್ತೆ ನಮ್ಮ ಹತ್ರ. ಆಮೇಲೆ ಇದು ಟೋಟಲಿ ನ್ಯಾಚುರಲು, ಅದರಲ್ಲಿ ಮೈದಾ ಹಾಕೋದು ಅದು ಇದೆಲ್ಲ ಹಾಕೋದು ಏನೂ ಇಲ್ಲ, ಇದು ಆಟೋಯಿಂದ ಮಾಡಿರ್ತಾರೆ. ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದೊಂದಕ್ಕೆ? ಇದು 350 ರುಪೀಸ್ MRP ಪೆಟ್ ಶಾಪ್ಗೆ. ಪೆಟ್ ಶಾಪಲ್ಲಿ ಯಾರಾದರೂ ಸಿಂಗಲ್ ಪೆಟ್ ಓನರ್ ಬಂದರೆ ತೊಗೊಂಡ್ರೆ 350 ರುಪೀಸ್ MRP, 10% ಡಿಸ್ಕೌಂಟ್ ಸಿಗುತ್ತೆ. ಅಥವಾ ಇದು ಪೆಟ್ ಶಾಪ್ ಓನರ್ ಬಂದರೆ ಅವ್ರಿಗೆ ಬೇರೆ ಥರ ಇರುತ್ತೆ, ಅದು ನಮ್ಮ ಫೋನ್ ಮಾಡಿ ಮುಖಾಂತರ ಕೊಡ್ಬೋದು. ಇದು ಡೈಪರ್ ಬರುತ್ತೆ, ಫೀಮೇಲ್ಸ್ಗೆ ಡೈಪರ್ಸು, ಈ ಥರ ಡೈಪರ್ ಎಲ್ಲ ಬರುತ್ತೆ. ಇದು ಸೇಲ್ ಆಗುತ್ತೆ ಸರ್, ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ ತುಂಬ. ಇವಾಗ ನಾಯಿ ಇವಾಗ ಪೀರಿಯಡ್ಸ್ ಅಲ್ಲಿ ಇರುವಾಗ ಪೆಟ್ ಓನರ್ಸ್ ಅಲ್ಲದೆ ಬೇರೆಯವ್ರಿಗೆ ಹೊರಗಡೆ ಅವ್ರಿಗೆ ಪೆಟ್ ಟೈಪರ್ಸ್ ಅಂತ ತಕ್ಷಣ ಅವ್ರಿಗೆ ಒಂಥರ ಇಲ್ಲ. ಫೀಮೇಲ್ ಡೈಪರ್ಸ್ ಅಂದ್ರೆ ಇದು ಫೀಮೇಲ್ ಡಾಗ್ ಅಂದ್ರೆ ಫೀಮೇಲ್ ಡಾಗ್ ಯೂಸ್ ಆಗೇ ಆಗುತ್ತಲ್ಲ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ. ಆಮೇಲೆ ಇವಾಗ ಎಲ್ಲಾದರೂ ಆಚೆ ಹೋಗ್ಬೇಕು, ಟ್ರಿಪ್ಗೆ ಹೋಗ್ಬೇಕು ಅಂದರೆ ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ, ಎಲ್ಲ ಟೈಮಲ್ಲಿ ಯೂಸ್ ಆಗುತ್ತೆ. ಇವಾಗ ಗೆಸ್ಟ್ ಯಾರೋ ಬಂದಿರ್ತಾರೆ ನಮ್ಗೆ ಬೇಕಾಗಿರಲ್ಲ, ಅವಾಗಲೂ ಯೂಸ್ ಮಾಡ್ಕೋಬೋದು, ಅದರದಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಟೈಮ್ ಯೂಸ್ ಆಗುತ್ತೆ. ಇವಾಗ ನೋಡಿ ಇದೊಂದು ಪ್ರಾಡಕ್ಟು, ಶೂಸು, ಶೂಸು ತುಂಬ ಯೂಸ್ ಆಗುತ್ತೆ. ಇವಾಗ ಮಳೆ ಬರ್ತಾ ಇದೆ, ನಮ್ಮ ನಾಯಿ ಕರ್ಕೊಂಡು ಹೋಗ್ಬೇಕು ಎಲ್ಲಾದರೂ ಆಚೆ, ಅಲ್ಲೂ ಆವಾಗ ಟೈಮಲ್ಲೂ ನೀವು ವಾಕಿಂಗು ಮಾಡಿಸ್ಬೋದು. ಇದು ವೆದ್ದ ಒದ್ದೆ ಎಲ್ಲ ಏನೂ ಆಗಲ್ಲ, ಫುಲ್ ಡ್ರೈ ಇರುತ್ತೆ ಒಳಗಡೆ, ಫುಲ್ ವಾಟರ್ ಪ್ರೂಫ್ ಇದು, ಫುಲ್ ವಾಟರ್ ಪ್ರೂಫು. ಇದೊಂಥರ ಶೂ ಇದೆ, ಇದೊಂಥರ ಶೂ ಇದೆ. ಇದೆಲ್ಲ ಎಷ್ಟು ಕಾಸ್ಟ್ ಇದೆ ಸರ್? ಇದು 600 MRP. ಇದು ನೋಡಿ ಸ್ನೌಟ್ ಮಜಲ್, ಇವಾಗ ಪಗ್ಗಿಗೆ ಒಂದು ಮಜಲ್ ಹಾಕ್ಬೇಕಂದ್ರೆ ಈ ಥರ ಪಗ್ ಮಜಲ್, ಇದೆಲ್ಲ ಕಡೆ ಸಿಗಲ್ಲ. ಇದು
ಡಿಫ್ರೆಂಟ್ ಐಟಮ್ ಎಲ್ಲ ಕಡೆ ಸಿಗಲ್ಲ. ಇದು ಪಗ್ ಮಸಾಲ ಇದೆ, ಲಿಂಟ್ ರೋಲ್ ಇದೆ. ಲಿಂಟ್ ರೋಲರ್ ಅಂದರೆ ಇವಾಗ ನಮ್ಮ ಮರಿ ಮೈ ಮೇಲೆಲ್ಲ ನಾಯಿ ಕೂದಲು ಇರುತ್ತೆ ನೋಡಿ, ಅದನ್ನೆಲ್ಲ ತೆಗಿಬೇಕಂದ್ರೆ ಇದು ರೋಲ್ ಮಾಡಿಬಿಟ್ರೆ ಜಸ್ಟ್ ಹಿಂಗೆ ಅಂಟ್ಕೊಂಬಿಡುತ್ತೆ ಇದರಲ್ಲಿ. ಇದರಲ್ಲಿ 60 sheet ಇದೆ, ಹಾಂ ಹಿಂಗೆ ಜಸ್ಟ್ ಹಿಂಗೆ ಒರೆಸ್ಬಿಟ್ರೆ 60 sheet ಇರುತ್ತೆ ಇದರಲ್ಲಿ. ಶೀಟ್ ಅಂಟ್ ಕಮ್ಮಿ ಆಯ್ತು ಅಂದರೆ ತಿರ್ಗಾ ತೆಗೆದ್ಬಿಟ್ಟು ಹಿಂಗೆ ಇದು ನೋಡಿ ರಿಮೂವ್ ಮಾಡ್ಬೋದು. ಸರ್ ಅಂದರೆ ಬೇರೆ ಕಡೆ ಸಿಗದೇ ಇರುವಂಥ ನಿಮ್ಮಲ್ಲಿ ಸ್ಪೆಷಲಾಗಿ ಸಿಗುವಂಥ ಪ್ರಾಡಕ್ಟ್ಸ್ ಏನು ಸರ್? ಬೇರೆ ಇದು ಬೇರೆ ಕಡೆ ತುಂಬ ರೇರು, ನಮ್ಮ ಹತ್ರ ತುಂಬ ಸಿಗತ್ತೆ. ಎಲ್ಲ ಕಡೆ ಸಿಗತ್ತೆ, ಬಟ್ ನಮ್ಮ ಹತ್ರ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಅದೇ ಯಾವುದು ಅದು? ಬೋನ್, 1 kg ಬೋನ್. ಇದು ನೋಡಿ 1 kg ಬೋನ್ ನಮ್ಮದು. ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಕರ್ನಾಟಕ ಬ್ರ್ಯಾಂಡ್ ಅಂತ. ಕನ್ನಡದಲ್ಲೇ ಬರ್ತಿದ್ದೀವಿ, ವಿ ಆರ್ ದ ಓನ್ಲಿ ಒನ್. ನಾವು ಕನ್ನಡದಲ್ಲಿ ಮಾತ್ರ ನಾವೇ ಬರ್ತಿರೋದು, ಪ್ಯಾಕೆಟ್ ಮೇಲೆ ಯಾರು ಮಾಡಿಸಿಲ್ಲ ಪ್ರಿಂಟು. ಸೊ ಇದು ನಿಮ್ಮ ಸ್ಪೆಷಲ್ ಪ್ರಾಡಕ್ಟ್? ಹಾಂ, ಇದು ನಮ್ಮ ಸ್ಪೆಷಲ್ ಪ್ರಾಡಕ್ಟ್. ಬೇರೆ ಕಡೆ ಸಿಗಲ್ಲ? ಬೇರೆ ಕಡೆ ಸಿಗಲ್ಲ, ಸಿಗತ್ತೆ ಬೇರೆ ಕಡೆ ಸಿಗತ್ತೆ. ಈ ಕ್ವಾಲಿಟಿ ಇರಲ್ಲ. ಇದು ನಾನು ಹೇಳಿದ್ನ 25 years ಓಲ್ಡ್ ಬ್ರ್ಯಾಂಡು, ಸ್ಟ್ಯಾಂಡರ್ಡ್ ಅಂತ. ಈ ಬ್ರ್ಯಾಂಡ್ ಹೆಸರು ಸ್ಟ್ಯಾಂಡರ್ಡ್, ಇದೆ 25 years ಓಲ್ಡ್ ಬ್ರ್ಯಾಂಡ್. ಎಷ್ಟು ಕಾಸ್ಟ್ ಆಗ ಸರ್ ಇದಕ್ಕೆ? ಇದು 625 rupees 2 inch. 3 inch 8 inch ನಿಮಗೆ 560 ಇರುತ್ತೆ. ತುಂಬ ಇಷ್ಟಪಡತ್ತೆ ತುಂಬ. ಅಯ್ಯೋ ಇಲ್ಲಿ ಪ್ರಾಣ ಸರ್, ಆರಾಮಾಗಿ ಇದೆ. ಬೆಳಗ್ಗೆಯಿಂದ ಒಂದು ಇವತ್ತಿಗೆ ಹೇಳ್ತಿರೋದು 22nd packet ಮಾರ್ಬಿಟ್ಟಿದ್ದೀನಿ. 22 packet ನೋಡಿ, ಈ ಥರ ಸ್ಲಿಕ್ಕರ್ ಬ್ರಷ್ ಬರುತ್ತೆ, ಸ್ಲಿಕ್ಕರ್ ಬ್ರಷ್ ಬರುತ್ತೆ. ಇವಾಗ ಡೆಡ್ ಹೇರ್ ಎಲ್ಲ ಬಾಡಿ ಮೇಲೆ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ. ನಾವು ಹಿಂಗೆ ಕೈ ಮಾಡಿದಾಗ ನಮ್ಮ ಕೈಗೆ ಬರುತ್ತೆ. ಅದು ಬದಲು ನಾವು ಡೆಡ್ ಹೇರ್ನ ದಿನ ರಿಮೂವ್ ಮಾಡಿದ್ರೆ ನಾಯಿ ಗ್ರೋತು ಚೆನ್ನಾಗಿರುತ್ತೆ. ಹಾಂ, ಗ್ರೋತು ಚೆನ್ನಾಗಿರುತ್ತೆ. ಆಮೇಲೆ ನಾಯಿಗೆ ಕೋಟ್ ಮಾಡ್ತಾನೆ ಇದ್ರೆ ಲುಕ್ಕು ಸಕ್ಕದಾಗ ಕಾಣುತ್ತೆ. ಸೊ ಹಂಗಾಗಿ ಸ್ಲಿಕ್ಕರ್ ಬ್ರಷ್ ಇದು ಆಟೋಮೆಟಿಕ್ ಇರುತ್ತೆ, ಜಸ್ಟ್ ಬಟನ್ ಮಾಡಿ ಪ್ರೆಸ್ ಮಾಡಿ ಎಲ್ಬಿಡಿ ಅಷ್ಟೇ. ಸರಿ, ಎಲ್ಲ ಬ್ರಿಡ್ಸ್ಗೂ, ಎಲ್ಲ ಬ್ರಿಡ್ಸ್ಗೂ ಆಗುತ್ತೆ. ಶಾರ್ಟ್ ಹೇರ್ಗೆ ಡಿಟ್ಯಾಂಗ್ಲಿಂಗ್ ಅಂತ ಬರುತ್ತೆ, ಅದು ಒಂದು ಸಪ್ರೇಟು. ಸರ್, ಇವಾಗ ಇಷ್ಟು ಆಕ್ಸೆಸರೀಸ್ ಮೇಲೆ ಜನ ಅಷ್ಟು ಸ್ಪೆಂಡ್ ಮಾಡ್ತೀಯಾರ ಸರ್? ಇವಾಗ ಮಾರ್ಕೆಟಲ್ಲಿ ಹೇಗಿದೆ ಸರ್ ರೇಂಜ್? ಅಂದರೆ ಪೆಟ್ ಆಕ್ಸೆಸರೀಸ್ ಮೇಲೆ ಜನ ಯೂಶ್ವಲಿ ಜಾಸ್ತಿ ಸ್ಪೆಂಡ್ ಮಾಡಲ್ಲ. ಪೆಟ್ ಅಂದರೆ ಪೆಟ್ ಫುಡ್ ಇಂಡಸ್ಟ್ರಿ ಅಷ್ಟೇ. ಆಕ್ಸೆಸರಿ ಇಂಡಸ್ಟ್ರಿ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಜನ ಇವಾಗ ಪ್ರೆಸೆಂಟು. ನಾನು ನಿಮ್ಗೆ ಒಂದು ಹೇಳ್ತೀನಿ ನೋಡಿ, ನಾಯಿ ಹುಟ್ಟಿದ ತಕ್ಷಣವೇ ನಮ್ಮ ಐಟಮ್ ಶುರು ಆಗುತ್ತೆ. ನಾನು ಹುಟ್ಟಿದ ತಕ್ಷಣ ಯಾಕೆ ಹೇಳಿದೆ ಅಂದರೆ, ಹುಟ್ಟಿದ ತಕ್ಷಣ ಅದಕ್ಕೆ ಒಂದು 3-4 ದಿನಕ್ಕೆ ಇವಾಗ ಅಮ್ಮ ಫೀಡಿಂಗ್ ಮಾಡ್ತಾ ಇಲ್ಲ ಅಂದರೆ ನಾವು ಸರಳಾಕ್ ಹಾಕಬೇಕಾಗಿರುತ್ತೆ, ಅಥವಾ ಮಿಲ್ಕ್ ಪೌಡ್ರ್, ಮಿಲ್ಕ್ ರಿಪ್ಲೇಸರು. ಮಿಲ್ಕ್ ರಿಪ್ಲೇಸರ್ ಹಾಕೋಕ್ಕೂ ನಿಪ್ಪಲ್ ಬಾಟಲ್ ಬೇಕಲ್ವಾ? ಆ ನಿಪ್ಪಲ್ ಬಾಟಲ್ ನಮ್ಮ ಹತ್ರನೇ ಸಿಗುತ್ತೆ, ಅದು ನಮ್ಮ ಹತ್ರನೇ ತೊಗೊಂಡು ಹೋಗ್ತಾರೆ ನಿಪ್ಪಲ್ ಬಾಟ್ಲು. ಆಮೇಲೆ ನೆಕ್ಸ್ಟು ನೀವು ಇದು ಪಿ ಪ್ಯಾಡು, ಟ್ರೈನಿಂಗ್ ಪ್ಯಾಡು, ಅದು ಯೂಸ್ ಮಾಡ್ತಾರೆ. ಏನಿಲ್ಲ ಅಂದರೆ ಪಪ್ಪಿ ಪ್ಯಾಕೇಜ್ ಒಂದು ಬಂದರೆ ಒಂದು 10,000 rupees ಪಪ್ಪಿ ಪ್ಯಾಕೇಜ್ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಬೌಲ್ ಇರುತ್ತೆ, ಟ್ರೈನಿಂಗ್ ಪ್ಯಾಡ್ ಇರುತ್ತೆ, ಎಲ್ಲ ಇರುತ್ತೆ, ಸ್ಕೂಪರ್ ಇರುತ್ತೆ, ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದು ವೆಟ್ ವೈಪ್ಸ್ ಇರುತ್ತೆ, 3 ತಿಂಗಳವರೆಗೂ ಸ್ನಾನ ಮಾಡ್ಸೋಂಗಿಲ್ಲ, ಡ್ರೈ ಬಾತ್ ಇರುತ್ತೆ, ಎಲ್ಲ ಇರುತ್ತೆ. 3 ತಿಂಗಳವರೆಗೂ ಅಂದರೆ ವ್ಯಾಕ್ಸಿನೇಷನ್ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ. ಹಾಂ, ಆರಾಮಾಗಿ ಶುರು ಮಾಡ್ಬೋದು. ಸರ್, ಈಗ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್, ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದುಬಿಟ್ಟು 9940-5405-0. ನನ್ನ ಮೊಬೈಲಲ್ಲಿ ಎಲ್ಲಿ ಶಾಪ್ ಇದೆ ಸರ್? ಶೇಷಾದಿಪುರಂ, ಶೇಷಾದಿಪುರಂ. ಹಾಂ, ಗೂಗಲಲ್ಲಿ ನೀವು ಲಿಯೋಪೆಟ್ ಪ್ರಾಡಕ್ಟ್ಸ್ ಅಂತ ಮಾಡಿದ್ರೆ ಆರಾಮಾಗಿ ನೀವು ಅಲ್ಲೇ. ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಇನ್ಫಾರ್ಮೇಷನ್ಗೆ. ಓಹೋ.